ಮಳೆ ಅಭಾವದಿಂದಾಗಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ವ್ಯತ್ಯಯವಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಅವರು ಸಾಮಾನ್ಯವಾಗಿ ಅಕ್ಟೋಬರ್ ವೇಳೆಗೆ 10,000 ಮೆಗಾವ್ಯಾಟ್ ವಿದ್ಯುತ್ ಖರ್ಚಾಗುತ್ತಿತ್ತು, ಆದರೆ ಈ ಬಾರಿ ಈಗಾಗಲೇ 16,000 ಮೆಗಾವ್ಯಾಟ್ ಖರ್ಚಾಗುತ್ತಿದೆ. ರಾಜ್ಯದಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಉಂಟಾಗಿದ್ದು ವಿದ್ಯುತ್ ಸಮಸ್ಯೆ ತಲೆದೋರಿದೆ. ಈ ಬಗ್ಗೆ ಸಭೆ ನಡೆಸಿ ರೈತರಿಗೆ 3 ಫೇಸ್ಗಳ 5 ಗಂಟೆಗಳ ಕಾಲ ಸತತ ವಿದ್ಯುತ್ ನೀಡುವ ಸಲುವಾಗಿ ಹೊರಗಿನಿಂದ ವಿದ್ಯುತ್ ಖರೀದಿಸಲು ಸೂಚನೆ ನೀಡಲಾಗಿದೆ. ಲೋಡ್ ಶೆಡ್ಡಿಂಗ್ನಿಂದ ರೈತರಿಗೆ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ರಾಜ್ಯದಲ್ಲಿ ಪ್ರಸ್ತುತ ಮೇವಿನ ಕೊರತೆ ಇಲ್ಲ, ಆದರೂ ಮೇವು ಬೆಳೆಸಲು ಮತ್ತು ಶೇಖರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ. 236 ತಾಲೂಕುಗಳಲ್ಲಿ 216 ತಾಲೂಕುಗಳು ಬರಪೀಡಿತವಾಗಿವೆ. ವಾಸ್ತವವಾಗಿ 42,000 ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿದ್ದು 30,000 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಿದರು. ಮತ್ತೆ ವಿದ್ಯುತ್ ಕೂಡ ಹೊರಗಡೆಯಿಂದ ಕೊಂಡ್ಕಳಿ ಅಂತ ಹೇಳಿದ್ದೀನಿ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಕೊಂಡ್ಕಳಿ ಅಂತ. ಮೂರನೇದು ಕೋ ಜನರೇಷನ್ ಇದೆಯಲ್ಲ ಶುಗರ್ ಫ್ಯಾಕ್ಟ್ರಿ, ಅದನ್ನು ಕಬ್ಬರಿಯಾಗಿ ಶುರು ಮಾಡಿದ್ರೆ ಕೋ ಜನರೇಷನ್ ಶುರುವಾಗ್ತದೆ. ಆ ಕೋ ಜನರೇಷನ್ ಆದರೆ ಅವ್ರ ಹತ್ರ ವಿದ್ಯುತ್ ಉತ್ಪಾದನೆ ಆಗ್ತದೆ, ನಾವು ವಿದ್ಯುತ್ ಕೊಂಡ್ಕಳಿ ಅಂತ ಹೇಳಿದ್ದೀವಿ. ಸೊ ನಾವು ಏನೇನು ಮಾಡಬೇಕು ರೈತರಿಗೆ ಲೋಡ್ ಶೆಡ್ಡಿಂಗ್ ಆಗದ ರೀತಿ ನೋಡ್ಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ.